ನಿಮ್ಮ ಕೆ ಆರ್ ಮುರಳೀಕೃಷ್ಣ ಕನ್ನಡ ಚಲನಚಿತ್ರಗಳ ನಿರ್ಮಾಪಕ ನಿರ್ದೇಶಕ ಹಾಗೂ ವೃತ್ತಿನಿರತ ವಕೀಲ ಕಳೆದ ಸಂಚಿಕೆಯಲ್ಲಿ ಯಾವ ರೀತಿ ಭಾರತೀಯ ಚಿತ್ರರಂಗಕ್ಕೆ ಗೂಢಾಚಾರಿಗಳ ಮೇಲೆ ಚಲನಚಿತ್ರಗಳನ್ನು ನಿರ್ಮಿಸಲು ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರೇರಿತರಾಗಿದ್ದರು ಅನ್ನೋ ಬಗ್ಗೆ ವಿವರವಾಗಿ ತಿಳಿಸಿದ್ದೆ ಹಾಗೆ ಈ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಕಾದಂಬರಿಯ ಆಧಾರಿತ ಚಿತ್ರಗಳ ಬಗ್ಗೆ ಒಂದಿಷ್ಟು ಗೊತ್ತಿಲ್ಲದ ವಿಷಯಗಳನ್ನ ಗೊತ್ತು ಮಾಡ್ಕೊಳ್ಳೋಣ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲಿಗೆ ಕಾದಂಬರಿ ಆಧಾರಿತ ಚಿತ್ರ ಬಂದಿದ್ದು 60ರ ದಶಕದ ಆರಂಭದಲ್ಲಿ ಅದೇ ಕರುಣಿಯೇ ಕುಟುಂಬದ ಕಣ್ಣು ಆ ಚಿತ್ರದ ನಾಯಕ ನಟ ಡಾಕ್ಟರ್ ರಾಜ್ಕುಮಾರ್ ಆ ಚಿತ್ರದಲ್ಲಿ ನಾಯಕ ಸ್ವಲ್ಪ ಕಟುವಾದಿ ಹೇಗೆ ಅವನು ತನ್ನ ಕಟುತನಗಳನ್ನು ಅರ್ಥ ಮಾಡಿಕೊಂಡು ಬದಲಾವಣೆಯಾಗ್ತಾನೆ ಕರುಣೆ ಅವನನ್ನ ಯಾವ ರೀತಿ ಬದಲಾಯಿಸುತ್ತೆ ಆ ಕುಟುಂಬವನ್ನ ಯಾವ ರೀತಿ ಬದಲಾಯಿಸುತ್ತೆ ಅನ್ನೋದು ಒಂದು ಸೋಷಿಯಲ್ ಫಿಲಮ್ ಕರುಣೆಯೇ ಆಗಿನ ಕಾಲದ ಪ್ರೇಕ್ಷಕರಿಗೆ ಅದೊಂದು ಅಭೂತಪೂರ್ವ ಅನುಭವ ಈ ಕರುಣೆಯೇ ಕುಟುಂಬದ ಕಣ್ಣು ಚಲನಚಿತ್ರ ಒಂದು ಕಾದಂಬರಿ ಆಧಾರಿತ ಚಿತ್ರ ಕಾದಂಬರಿಯ ಧರ್ಮದೇವತೆ ಅಂತ ಹೇಳಿ ನಮ್ಮ ಕೃಷ್ಣಮೂರ್ತಿ ಪುರಾಣಿಕರು ಈ ಒಂದು ಚಲನಚಿತ್ರದ ಒಂದು ಯಶಸ್ಸು ಬೇರೆ ಬೇರೆ ಕಾದಂಬರಿಗಳ ಮೇಲೆ ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರು ಗಮನ ಹರಿಸುವಂತ ಒಂದು ಕ್ರಿಯೆ ಪ್ರಾರಂಭ ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಮತ್ತೊಂದು ಕಾದಂಬರಿ ಆಧಾರಿತ ಚಲನಚಿತ್ರ ಅಂತ ಹೇಳಿದ್ರೆ ಚಕ್ರತೀರ್ಥ ಚಕ್ರತೀರ್ಥ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಅವರು ನಾಯಕಿಯ ಚಿತ್ರದಲ್ಲಿ ಉದಯ ಕುಮಾರ್ ಅವರು ಒಂದು ಮುಖ್ಯವಾದ ಪಾತ್ರದಲ್ಲಿದ್ದಾರೆ ರಾಜ್ಕುಮಾರ್ ಅವರು ಆಗಲೇ ಈ ಚಿತ್ರ ಬರೋಷ್ಟೊತ್ತಿಗೆ ಆಗಲೇ ಸಾಕಷ್ಟು ಅವರು ಹೀರೋ ಆಗಿ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಆದರೆ ಆ ವಯಸ್ಸಲ್ಲೇ ಅವರು ತಂದೆಯಾಗಿ ಈ ಚಿತ್ರದಲ್ಲಿ ಒಂದು ನಟಿಸಿದ್ದಾರೆ ಜಯಂತಿ ಅವರು ರಾಜ್ಕುಮಾರ್ ಅವರ ಪ್ರೇಮಿಯಾಗಿ ಹೆಂಡತಿಯಾಗಿ ಸಹ ಅಭಿನಯಿಸಿದ್ದಾರೆ ಜಯಂತಿ ಅವರು ರಾಜ್ಕುಮಾರ್ ಅವರ ಮಗಳಾಗಿಯೂ ಸಹ ಅಭಿನಯಿಸಿದ್ದಾರೆ ಅಂದ್ರೆ ರಾಜ್ಕುಮಾರ್ ಅವರಿಗೆ ಕಾದಂಬರಿಯಲ್ಲಿ ಪಾತ್ರ ಪೋಷಣೆ ಯಾವ ರೀತಿ ಆಗಿತ್ತು ಅದಕ್ಕೆ ಅವರು ಬದ್ಧರಾಗಿದ್ದರು ಪಾತ್ರ ಅವರಿಗೆ ಬಹಳ ಮುಖ್ಯವಾಗಿತ್ತೇ ವಿನಃ ತಾನು ಹೀರೋಯಿಸಂ ತೋರಿಸಬೇಕು ಇದ್ರ ಮೂಲಕವಾಗಿ ಅನ್ನೋ ಒಂದು ಈಗೋ ಇರಲಿಲ್ಲ ತಾರಸಿಂಗೆ ಅವರ ರಾಜ್ಕುಮಾರ್ ಕಾದಂಬರಿ ಆಧಾರಿತ ತಾರಸು ಅವರ ಮತ್ತೊಂದು ಕಾದಂಬರಿ ಆಧಾರಿತ ಚಿತ್ರ ಚಂದವಳ್ಳಿಯ ತೋಟ 1964ನೇ ಇಸ್ವಿಯಲ್ಲಿ ಆ ಚಿತ್ರ ಅಂತೂ ರಾಜ್ಕುಮಾರ್ ಅವರಿಗೆ ತುಂಬಾ ಒಳ್ಳೆಯ ಹೆಸರು ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಆಯ್ಕೆ ಆ ಚಿತ್ರ ಕಥೆಗೆ ಆಯ್ಕೆಯನ್ನ ಖಂಡಿತ ಮೆಚ್ಚಲೇಬೇಕು ನೋಡಿ ಇವತ್ತು ಸುಮಾರು ಎಷ್ಟೋ ಮನೆಗಳಲ್ಲಿ ನಾನು ವಕೀಲನಾಗಿ ನೋಡ್ತಾ ಇದ್ದೀನಿ ಬಹಳಷ್ಟು ಕೋರ್ಟ್ನಲ್ಲಿ ಕೇಸುಗಳು ಬರ್ತಾ ಇದ್ದೀನಿ ಪಾರ್ಟಿಷನ್ಸ್ ಅಂತ ಹೇಳಿದ್ರೆ ಆಸ್ತಿಯ ವಿಭಜನೆಗಳಾಗಿ ದಾವೆ ಕೊಡೋದು ಇದೇ ಬೇಸ್ ನ ಇಟ್ಕೊಂಡು ತಾರಸು ಅವರ ಬರೆದ ಕಾದಂಬರಿ ಚಂದವಳ್ಳಿಯ ತೋಟ ಅಲ್ಲಿ ಯಾವ ರೀತಿ ಒಂದು ಜಾಯಿಂಟ್ ಫ್ಯಾಮಿಲಿ ಆಸ್ತಿಯ ಒಂದು ವಿಷಯಕ್ಕೆ ತನ್ನ
ಒಟ್ಟು ಪರಿವಾರದ ಸುಖವನ್ನ ತ್ಯಾಗ ಮಾಡಬೇಕಾಗುತ್ತೆ, ಬಲಿಯಾಗುತ್ತೆ. ಆ ಚಿತ್ರದ ಮೂಲಕ ಎಷ್ಟು ಚೆನ್ನಾಗಿ ನಿರೂಪಿಸಿದ್ದಾರೆ ಅಂತ ಹೇಳಿದ್ರೆ, ನೀವು ಪಾರ್ಟಿಷನ್ ಅನ್ನು ಮಾಡಿಕೊಂಡು ಅಣ್ಣ ತಮ್ಮಂದರುಗಳು ಒಡಕೊಂಡು ಬಾಳದಲ್ಲ, ಕೂಡಿ ಬಾಳಬೇಕು ಅನ್ನೋ ಒಂದು ಸಂದೇಶ ಬಹಳ ಇದೆ. ಆ ಸಿನಿಮಾದಲ್ಲಿ ಇರುವಂತ ಸಂದೇಶ ಇವತ್ತಿಗೂ ಸತ್ಯ. ನಾನು ಯಾಕೆ ಹೇಳ್ತಾ ಇದ್ದೀನಂದ್ರೆ, ರಾಜ್ಕುಮಾರ್ ಅವರು ಆಯ್ಕೆ ಮಾಡಿಕೊಂಡ ಪಾತ್ರಗಳು, ಅವರು ಇಷ್ಟಪಟ್ಟಂತ ಕಾದಂಬರಿಗಳು ಎಷ್ಟು ಅಂತ ಹೇಳಿದ್ರೆ, ತನಗೆ ತನ್ನ ಕಲಾವಿದನಾಗಿ ತನಗೆ ಇಷ್ಟ ಆಗುವ ಪಾತ್ರ ಅಷ್ಟೇ ಅಲ್ಲ, ಅದು ಸಮಾಜದ ಮೇಲೆ ಆ ಪಾತ್ರ ಏನು ಪರಿಣಾಮ ಬೀಳುತ್ತೆ, ಆ ಸಿನಿಮಾ ಏನು ಪರಿಣಾಮ ಬೀಳುತ್ತೆ ಅನ್ನೋ ಒಂದು ಕಾಳಜಿನ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಆ ಕಾಳಜಿನ ಇಟ್ಟುಕೊಂಡಿದ್ದರು. ಕನ್ನಡ ಭಾಷೆಯ ಕಾದಂಬರಿಕಾರರಲ್ಲಿ ಚದುರಂಗ ಅವರು ಸಹ ಬಹಳ ಮುಖ್ಯವಾದ ಕಾದಂಬರಿಕಾರ. ಚದುರಂಗ ಅವರು ಬರೆದ ಸರ್ವಮಂಗಳ ಅನ್ನೋ ಒಂದು ಕಾದಂಬರಿ ಆಧಾರಿತ ಚಿತ್ರ, ಅದೇ ಹೆಸರಿನ ಸರ್ವಮಂಗಳ, 1968 ಈ ಚಿತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಲ್ಪನಾ ನಾಯಕ ನಾಯಕಿಯಾಗಿ ಅಭಿನಯಿಸಿದರು. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಪಾತ್ರ ಸ್ವಾತಂತ್ರ್ಯ ಹೋರಾಟಗಾರನ ಪಾತ್ರ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ತನ್ನ ದೇಶದ ಚಳುವಳಿಯೊಳಗಡೆಗೆ ತೊಡಗಿಸಿಕೊಂಡು ಅದರ ಪರಿಣಾಮವಾಗಿ ಆತ ತಾನು ಪ್ರೀತಿಸಿದ ಹುಡುಗಿನ ಮದುವೆಯನ್ನು ಸಹ ಮಾಡ್ಕೊಳ್ಳಕ್ಕಾಗಲಿಲ್ಲ. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಎಷ್ಟು ನೈಜವಾಗಿ ಅಭಿನಯಿಸಿದ್ದಾರೆ ಅಂತ ಹೇಳಿದ್ರೆ, ಇದೇ ರಾಜ್ಕುಮಾರ್ ಅವರ ಆಪರೇಷನ್ ಡೈಮಂಡ್ ರಾಕೆಟ್ನಲ್ಲಿ CID 99 ಆಗಿ ಅಭಿನಯಿಸಿರೋದು, ಅಲ್ಲಿ ಆತರ ಸ್ಟೈಲಿಶ್, ಇಲ್ಲಿ ಈ ಥರ ಭಾವೋದ್ವೇಗದ ಒಂದು ಅಭಿನಯ. ಇದೇ ಚದುರಂಗ ರವರ ಮತ್ತೊಂದು ಕಾದಂಬರಿ 1969 ತೆರೆಕಂಡ ಉಯ್ಯಾಲೆ ಅನ್ನೋ ಒಂದು ಚಿತ್ರ. ಕಾದಂಬರಿಯ ಹೆಸರು ಸಹ ಉಯ್ಯಾಲೆ. ಈ ಚಿತ್ರದಲ್ಲೂ ಸಹ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಲ್ಪನಾ ನಾಯಕ ನಾಯಕಿಯರಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರದ ಒಂದು ಬಹಳ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತನ್ನ ಅತ್ಯಂತ ಜೀವ ಗೆಳೆಯನ ಮನೆಗೆ ಅತಿಥಿಯಾಗಿ ಬರ್ತಾರೆ. ಅವರ ಗೆಳೆಯ KS ಅಶ್ವಥ್ ಅವರು ಅಭಿನಯನ ಮಾಡಿದ್ದಾರೆ ಆ ಪಾತ್ರ. ಅವರ ಗೆಳೆಯ KS ಅಶ್ವಥ್ ಅವರು ಮೊದಲನೇ ಹೆಂಡತಿಯನ್ನ ಕಳೆದುಕೊಂಡು ಕಲ್ಪನಾ ಅವರನ್ನ ಎರಡನೇ ಹೆಂಡತಿಯಾಗಿ ಮದುವೆಯಾಗಿದ್ದಾರೆ. ಆಕೆಗೆ ಒಂದು ತೊಳಲಾಟದಲ್ಲಿ ಆಕೆ ಸಿಕ್ಕಾಕೊಂಡಿದ್ದಾರೆ. ಒಂದೆಡೆ ಆಕೆಗೆ ರಾಜ್ಕುಮಾರ್ ಅವರ ಮೇಲೆ ಆಕರ್ಷಣೆಯಾಗುತ್ತದೆ, ಮತ್ತೊಂದೆಡೆ ತನ್ನ ಸತಿಧರ್ಮ ಅವಳನ್ನ ದ್ವಂದ್ವದಲ್ಲಿ ಸಿಕ್ಕಾಕೊಳ್ತಾರೆ. ಇದೇ ರೀತಿ ರಾಜ್ಕುಮಾರ್ ಅವರು ಸಹ ಒಂದೆಡೆ ಆಕೆಗೆ ಆಕರ್ಷಿತರಾದರೂ ಸಹ ತನ್ನ ಸ್ನೇಹದ ಧರ್ಮವನ್ನು ಕಾಪಾಡಿಕೊಳ್ಳೋದು ಬಹಳ ಅವರಿಗೆ ಮುಖ್ಯವಾಗುತ್ತೆ. ಆ ತೊಳೆನಾಟದಲ್ಲಿ ಕಲ್ಪನಾ ಅವರಿಗೆ ರಾಜ್ಕುಮಾರ್ ರಾಜ್ಕುಮಾರ್ ಅವರಿಗೆ ಕಲ್ಪನಾ ಅವರು ಬಹಳ ಕಾಂಪಿಟೇಷನ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಅಂತ ಒಂದು ಅಮೋಘ ಪಾತ್ರದಲ್ಲಿ ರಾಜ್ಕುಮಾರ್ ಅವರು ಬಹಳ ಭಾವನೆ, ಅವರ ತೊಳಲಾಟ ಬಹಳ ಚೆನ್ನಾಗಿ ಅವರ ಅಭಿನಯದಲ್ಲಿ. ಈ ನಾನು ಹೇಳಿದ ಈ ಸರ್ವಮಂಗಳ ಮತ್ತು ಉಯ್ಯಾಲೆ ಕಾದಂಬರಿಗಳು ಆ ಕಾಲದ ಓದುಗರಲ್ಲಿ ಬಹಳ ಪ್ರಚಾರವನ್ನು ಪಡ್ಕೊಂಡಿದೆ. ಪ್ರತಿಯೊಬ್ಬ ಓದುಗರು ಈ ಉಯ್ಯಾಲೆ ಅನ್ನೋ ಚಿತ್ರ ತೆರೆ ಮೇಲೆ ಬರಬಹುದಾ, ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮತ್ತೊಬ್ಬನ ಹೆಂಡತಿಯನ್ನು ಅಥವಾ ಪರ ಪುರುಷನನ್ನು ಪ್ರೇಮಿಸುವ ಅಂತ ಒಂದು ಹೆಣ್ಣಿನ ಪಾತ್ರ ಬಂದಿರುತ್ತೆ. ಆದ್ರೆ ಅಲ್ಲಿ ರಾಧಾಕೃಷ್ಣ ಅವರ ಆ ಒಂದು ಪ್ರೇಮವು
ಮೀರಾ ಕೃಷ್ಣ ಅವರ ಪ್ರೇಮವೋ ಅನ್ನೋ ಒಂದು ಅರ್ಥದಲ್ಲಿ ಆ ಕಥೆ ಸಾಗುತ್ತೆ. ಚಿತ್ರ ಬಿಡುಗಡೆಯಾದ ಮೇಲೆ ಜನ ಆ ಸಿನಿಮಾವನ್ನು ನೋಡಿ ಹೊರಗಡೆ ಬಂದಾಗ ಈ ಹೊರಗಡೆ ಬಂದು ಮತ್ತೆ ಕೌಂಟರ್ ಅಲ್ಲಿ ನಿಂತ್ಕೊಂಡು ಇನ್ನೊಮ್ಮೆ ನೋಡಬೇಕು ಈ ಚಿತ್ರ. ಇಂಥ ಒಂದು ಕಾದಂಬರಿಗಳ ಒಂದು ಕಾಂಪಿಟೇಷನ್ ಕನ್ನಡ ಚಿತ್ರರಂಗದಲ್ಲಿ 60ರ ದಶಕದಲ್ಲಿ ಆರಂಭ ಆಯಿತು. ಚಕ್ರತೀರ್ಥ ಮತ್ತು ಚಂದವಳ್ಳಿಯ ತೋಟ ಚಿತ್ರಗಳ ಕಾದಂಬರಿಗಳ ತಾರಾಸುರ ಮತ್ತೊಂದು ಅಮೋಘ ಕೃತಿ ಅಂತ ಹೇಳಿದ್ರೆ ಹಂಸಗೀತೆ. ಈ ಹಂಸಗೀತೆ ಕಾದಂಬರಿಯ ಆಧಾರ ಇಟ್ಕೊಂಡು ಬಸಂತ್ ಬಹಾರ್ ಅನ್ನೋ ಒಂದು ಹಿಂದಿ ಸಿನಿಮಾ 1956ರಲ್ಲಿ ತೆರೆಯಿತು. ಈ ಹಂಸಗೀತೆ ಅನ್ನೋ ಒಂದು ಕಾದಂಬರಿಯಿಂದ ರಾಜ್ಕುಮಾರ್ ಅವರು ಬಹಳ ಇಷ್ಟ ಒಂದು ಸಂಗೀತ ಪ್ರಧಾನವಾದ ಒಂದು ಪಾತ್ರ ಇದೆ. ತುಂಬಾ ಅತ್ಯುತ್ತಮ ಒಂದು ಕಾದಂಬರಿ. ಅಂತ ಕಾದಂಬರಿಯನ್ನು ತೆರೆಗೆ ತರಬೇಕು ಅನ್ನೋದು ಅವರಿಗೆ ಬಹಳ ಇತ್ತು. ಆದ್ರೆ ಅದಾಗಲೇ ಹಿಂದಿ ಸಿನಿಮಾದಲ್ಲಿ ಈ ಚಿತ್ರ ಬಿಡುಗಡೆ ಆಗಿತ್ತು. ಬಹಳ ಯಶಸ್ವಿ ಸಹ. ಈ ಒಂದು ಸಂಗೀತ ಪ್ರಧಾನವಾದ ಒಂದು ಸಿನಿಮಾದಲ್ಲಿ ತಾನು ಅಭಿನಯಿಸಬೇಕು ಅನ್ನೋ ಒಂದು ಕುರುಗು ರಾಜ್ಕುಮಾರ್ ಅವರಿಗೆ ಬಹಳ ಕಾಡ್ತಾ ಇತ್ತು. ಅದು ಅವರಿಗೆ ನೀಗಿತ್ತು ಸಂಧ್ಯಾರಾಗ ಸಿನಿಮಾ. ಈ ಸಂಧ್ಯಾರಾಗ ಅನ್ನೋ ಒಂದು ಸಿನಿಮಾ ಕಥೆಯನ್ನು ಆಧರಿಸಿದ್ದು ಆನಾ ಧ್ರುವ ಅವರ ಅದೇ ಹೆಸರಿನ ಒಂದು ಕಾದಂಬರಿ. ಈ ಚಿತ್ರ ಬಹಳ ಅಂದ್ರೆ ಕನ್ನಡ ಚಿತ್ರಗಳಲ್ಲಿ ಸಂಧ್ಯಾರಾಗದಲ್ಲಿ ಬಹಳಷ್ಟುವಾದ ಫೇಮಸ್ ಹಾಡುಗಳು 1966ರಲ್ಲಿ ಬಿಡುಗಡೆಯಾದ ಈ ಸಂಧ್ಯಾರಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯಕ್ಕೆ ಮತ್ತೊಂದು ಮೈಲಿಗಲ್ಲು ಆಗಿತ್ತು. ಪ್ರೇಕ್ಷಕರೇ, ಹೀಗೆ 60ರ ದಶಕದ ಆರಂಭದಲ್ಲಿ ಕರುಣೆಯೇ ಕುಟುಂಬದ ಕಣ್ಣು ಎಂಬ ಪ್ರಪ್ರಥಮ ಕನ್ನಡ ಕಾದಂಬರಿ ಆಧಾರಿತ ಕನ್ನಡ ಚಲನಚಿತ್ರದಲ್ಲಿ ಅಭಿನಯಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮತ್ತಷ್ಟು ಮಗದಷ್ಟು ಕನ್ನಡ ಕಾದಂಬರಿಗಳ ಆಧಾರಿತ ಚಿತ್ರಗಳಲ್ಲಿ ತಾನು ಅಭಿನಯಿಸಬೇಕೆನ್ನುವ ಹಂಬಲ ಹೆಚ್ಚಾಗ್ತಾ ಹೋಗಿತ್ತು. ಇದರ ಪರಿಣಾಮವೇ ತ್ರಿವೇಣಿ ಅವರ ಕಾದಂಬರಿ ಆಧಾರಿತ ಚಿತ್ರ ಹಣ್ಣಿಲೆ ಚಿಗುರಿನಲ್ಲಿ ಅವರು ಅಭಿನಯಿಸುವಕ್ಕೆ ಆ ಚಿತ್ರ ಆ ಕಾಲದಲ್ಲಿ ಸೂಪರ್ ಡೂಪರ್ ಹಿಟ್. ನಂತರ 1973ರಲ್ಲಿ ಬಂದ ಸ್ವಯಂವರ ಸಹ ಮಾನಮೂರ್ತಿರವರ ಕಾದಂಬರಿ ಆಧಾರಿತ ಚಿತ್ರವಾಗಿತ್ತು. ರಾಜ್ಕುಮಾರ್ ಅವರು ಅಭಿನಯಿಸಿರುವ ಚಿತ್ರಗಳ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದಕ್ಕೆ ಒಂದು ಯೂನಿವರ್ಸಿಟಿನಲ್ಲಿ ಡಿಗ್ರಿ ಪಡಿಬೇಕಾಗತ್ತೆ. ಅವರ ಬಗ್ಗೆ ಅವರ ಚಿತ್ರಗಳ ಬಗ್ಗೆ ಮಾತಾಡಿದಷ್ಟು ಹೊಸ ಹೊಸ ವಿಷಯಗಳು ಹೊರಕ್ಕೆ ಬರ್ತಾ ಇವೆ. ಇಲ್ಲಿವರೆಗೂ 60ರ ದಶಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕನ್ನಡ ಕಾದಂಬರಿ ಆಧಾರಿತ ಚಿತ್ರಗಳ ಬಗ್ಗೆ ಒಂದಿಷ್ಟು ಶಾಕಿರಣವನ್ನು ಬೀರಿದೆ. ಮುಂದಿನ ಸಂಚಿಕೆಯಲ್ಲಿ ರಾಜ್ಕುಮಾರ್ ಅವರು ಮತ್ತಷ್ಟು ಕಾದಂಬರಿ ಆಧಾರಿತ ಚಿತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಈ ಕಾದಂಬರಿ ಆಧಾರಿತ ಚಿತ್ರಗಳಷ್ಟೇ ಅಲ್ಲದೆ ಎರಡು ಚಿತ್ರಗಳ ಬಗ್ಗೆ ನಾನು ವಿಶೇಷವಾಗಿ ನಿಮಗೆ ಕೆಲವು ವಿಷಯಗಳನ್ನ ಹೇಳಬೇಕು ಅಂತ ಇಚ್ಛಿಸ್ತೇನೆ. ನಮಸ್ಕಾರ.